ನಮಸ್ತೆ ಸರ್. ಸೊ ಕೌಟಿಲ್ಯ ಚಿತ್ರದ ನಿರ್ಮಾಪಕರು, ಹೇಗೆಲ್ಲ ಸೀರೆಗಳನ್ನು ರಿಲೀಸ್ ಮಾಡಕ್ ಹೊರಟಿದ್ದೀರಾ ಆ ಸಮಯದಲ್ಲಿ? ಸರ್ ಖುಷಿ ಆಗ್ತಾ ಇದೆ, ಕನ್ನಡ ಜನತೆ ಕೈ ಹಿಡಿತಾರೆ ಅನ್ನೋ ಒಂದು ಖುಷಿ ಇದೆ. ಒಳ್ಳೆ ಕಂಟೆಂಟ್ ಬೆಸಿಕೊಂಡು ಚಿತ್ರ ಮಾಡಿದೀವಿ, ಗೆದ್ದೇ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ಸರ್. ಯಾಕೆ ಇಷ್ಟ ಕೌಟಿಲ್ಯ ಒಂದು ಸಬ್ಜೆಕ್ಟ್? ಸರ್, ಈ ಆಧುನಿಕ ಜಗತ್ನಲ್ಲಿ ಸೋಮವಾರದಿಂದ ಶುಕ್ರವಾರ ಗಂಟ ದುಡಿತಾರೆ, ತುಂಬಾ ಒತ್ತಡದಲ್ಲಿ ದುಡಿತಾರೆ, ಪೆಡಪ್ ಆಗಿರ್ತಾರೆ, ಅವ್ರಿಗೆ ಒಂದು ರಂಜನೆ ಅನ್ನೋದು ಬೇಕು, ಮನೋರಂಜನೆ ಅನ್ನೋದು ಬೇಕು. ಸೊ ಪ್ರತಿಯೊಂದು ಅಂಶನೂ ಇಟ್ಕೊಂಡು ಆ ಚಿತ್ರ ಮಾಡಿದೀವಿ. ಆದಷ್ಟೆಯಿಂದ ಆ ಚಿತ್ರ ಮೇಲೆ ನನ್ನ ನಂಬಿಕೆ ಇದೆ ಸರ್. ಸಿನಿಮಾ ಅನ್ನೋದು ಎಲ್ಲರಿಗೂ ಒಂದು ಸೆಳೆತ, ನಿಮ್ಗೆ ಯಾವ ರೀತಿ ಸೆಳೆತು ಸಿನಿಮಾ ಅನ್ನೋದು ಫೀಲ್ ಸರ್? ನಾನು ಕಾಲೇಜ್ ಡೇಸ್ ಮೀನ್ಸ್ ಓದ್ತಾರೋ ಕಾಲೇಜ್ ಡೇಸ್ ಇಂದನೂ ಒಂದು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆಮೇಲೆ ನಾನೇ ಹಾಡುಗಳು ಬರ್ತಾ ಇದೆ, ಹಾಡು ಹೇಳ್ತಾ ಇದೆ, ಇವತ್ತು ಕಾಲೇಜ್ ಡೇಸಲ್ಲೆಲ್ಲ ಎಷ್ಟೋ ಪ್ರಶಸ್ತಿಗಳು ಬಂದಿದೆ ನಮ್ಗೆ ಹಾಡು ಹೇಳಿರೋದ್ರಲ್ಲಿ. ಸೊ ಕಲೆ ನಂಗೆ ಆ ಥರ ಸೆಳೆತಾ, ಅದರಿಂದ ನಾವು ಮೂವಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಅದು ಈ ಚಿತ್ರದ ಮೂಲಕ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಖಂಡಿತ ಇಲ್ಲ, ನಾನು ಆ್ಯಕ್ಚುಲಿ ನೋಡಿ, ಕಲೆ ಅನ್ನೋದು ಒಂದು ದೊಡ್ಡ ಸಾಗರ ಇದ್ದಂಗೆ, ಕಲೆಗೆ ಕಲೆ ಅಷ್ಟೇ ಕೊಡ್ಬೇಕೇ ಹೊರತು ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅದು ನನಗಿಷ್ಟ ಇಲ್ಲ. ಯಾಕೆಂದ್ರೆ ನನಗೆ ಆ್ಯಕ್ಟಿಂಗ್ ಒಪ್ಪಲ್ಲ, ಬೇಕಾದ್ರೆ ತೆರೆಯಿಂದ ನಿಂತ್ಕೊಂಡು ಏನಾದ್ರು ಹೆಲ್ಪ್ ಮಾಡ್ಬೇಕಾ ಮಾಡ್ತೀನಿ, ಬಟ್ ತೆರೆ ಮುಂದೆ ಬರೋದಕ್ಕೆ ನಾನು ಇಷ್ಟಪಡಲ್ಲ. ಸರ್, ಕತೆನಲ್ಲಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಒಂದು ಕಂಟೆಂಟ್ ಇತ್ತು, ಆ ಕಂಟೆಂಟ್ ನನ್ಗೆ ಇಷ್ಟ ಆಗಿ ಆ ಚಿತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಇದು ಪಕ್ಕ ಇದು ಕಮರ್ಷಿಯಲ್ ಮೂವಿ ಸರ್, ನಿಮ್ಗೆ ಹಾಸ್ಯ ಇದೆ, ಥ್ರಿಲ್ ಇದೆ, ಆಮೇಲೆ ನಿಮ್ಗೆ ಎಮೋಷನ್ ಇದೆ, ಜೊತೆಗೆ ಸಸ್ಪೆನ್ಸ್ ಇದೆ, ಇಷ್ಟು ಒಂದು ಅಂಶ ಮಶೀಲೆ ಚಿತ್ರ ಬಂದಿದೆ. ನಾವು ಕರೆಸಿಲ್ಲ, ಅವ್ರು ಆಯ್ಕೆ ಆಗಿದ್ದಾರೆ, ಹೋಗಿದ್ದಾರೆ. ಅರ್ಜುನ್ ಅವ್ರ ಬಗ್ಗೆ ಎರಡು ಮಾತಿಲ್ಲ, ಅವರು ಕಲೆಗೆ ತೊಡಗಿಸ್ಕೊಳ್ಳುವಂತ ರೀತಿ, ಅವರು ಒಂದು ಕಲೆಗೆ ಕೊಡುವಂತ ಗೌರವ. ಸರ್, ತೆರೆಯಿಂದೆ ಹೇಗೋ ಗೊತ್ತಿಲ್ಲ, ತೆರೆ ಮುಂದೆ ಬಂದ್ರು ಅಂದ್ರೆ ಅಪ್ಪ ಅಪ್ಪಗಟ್ಟ ಕಲಾವಿದ. ನಮ್ಮ ಪ್ರಕಾರ ಈ ಚಿತ್ರ ಏನಾರ ಒಳ್ಳೆ ಗೆಲುವು ಮಟ್ಟಿಗೆ ನಮ್ಗೆ ಚಿತ್ರ ಕನ್ನಡ ಜನತೆ ಕೈ ಹಿಡಿದೆ, ನಮ್ಮ ಬ್ಯಾನರ್ ಅಡಿಯಿಂದನೆ ಕನ್ನಡದ ಕೌಟಿಲ್ ಅಂತ ಬಿರುದು ಕೊಟ್ಟು ಕಳಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅಷ್ಟು ಅಪ್ಪನಲ್ಲಿ ಆ ಕಲೆಗೆ ಅಷ್ಟು ಗೌರವ ಇದೆ, ಬೇರೆ ನಂಗೆ ಗೊತ್ತಿಲ್ಲ, ಬಟ್ ಕಲೆಗೆ ಮಾತ್ರ ಅಷ್ಟು ಗೌರವ ಇದೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೀವು ಚಿತ್ರದ ಆಕ್ಟಿಂಗ್ ನೋಡ್ಬೇಕು, ನೀವು ಮಸ್ತಾಗಿ ಬಂದಿದೆ, ಹೀರೋಯಿನ್ನು ಅಷ್ಟೇ ತುಂಬಾ ಮಸ್ತಾಗಿ ಬಂದಿದೆ. ಆಮೇಲೆ ಇಲ್ಲಿ ಯಾರು ವಸ್ತು, ನಾವು ಡೈರೆಕ್ಟ್ ವಸ್ತು ಇರ್ಬೋದು, ನಾನು ಪ್ರೊಡ್ಯೂಸರ್ ಆಗಿ ವಸ್ತು ಇರ್ಬೋದು, ಬಟ್ ಇಲ್ಲಿ ಚಿತ್ರದಲ್ಲಿ ಅಭಿನಯಿಸಿರೋ ಪ್ರತಿಯೊಬ್ಬರು ಸುದ ಒಳ್ಳೆ ಕಲಾವಿದರು, ನನ್ನ ಕಲೆಗಷ್ಟೇ ಬೆಲೆ ಕೊಟ್ಟಿದ್ದೀನಿ. ಸೊ ಕಮರ್ಷಿಯಲ್ ಅಂದ್ರೆ ಸಿನಿಮಾ ಖರ್ಚು ಸರಿಯಾಗಿ ತಗೊಂತೆ, ಸೀನ್ ವೈಸ್ ಅಲ್ಲಿ ನೋಡಿದ್ರೆ ಮೀಟಿಂಗ್ ಅಲ್ಲೂ ಸರಿಯಾಗಿ ಖರ್ಚು ಆಗಿ ಏನೋ ತರ ಕಾಣಿಸ್ತಿದೆ. ಯಾವ್ದೇ ಒಂದು ಬಿಗ್ ಸ್ಟಾರ್ ಸಿನಿಮಾ ಹೆಂಗ್ ಹೋಗಿಂಗ್ ಇದೆ ಆ ತರ ಇದೆ ಅಂದ್ರೆ ಟ್ರೈಲರ್. ಸೊ ನಿಮ್ಗೆ ಒಂದಷ್ಟು ಖರ್ಚು ಆಗಿದೆ, ಕಷ್ಟ ಆಗಿದೆ ಅಲ್ಲ ಸಿನಿಮಾ ಮಾಡ್ಬೇಕು? ನಿಜ, ನಾವು ಅನ್ಕೊಂಡದೊಂದು ಬೆಲೆ, ಬಟ್ ಅದಾದದ್ದೊಂದು, ಬಟ್ ಅದು ಆ ಕತೆಗೆ ಬೇಕಾಗಿತ್ತು, ಆ ಕತೆಗೆ ಏನ್ ಬೇಕಾದ್ ಕೊಟ್ಟಿಲ್ಲ ಅಂದ್ರೆ ಅದು ಕತೆ ಅನ್ಸ್ಕೊಳಲ್ಲ. ಸೊ ಅದನ್ನ ಪಿಲ್ಪಿಲ್ ಮಾಡಾಗ ಅನಿವಾರ್ಯ ಆಯ್ತು, ಪಿಲ್ಪಿಲ್ ಮಾಡಿದೆ, ಅದು ಖುಷಿ ಇದೆ ನನಗೆ. ಇವತ್ತು ಖಂಡಿತ ಒಂದು ಚಿತ್ರ ಮಾಡಿದೆ ಅನ್ನೋ ತೃಪ್ತಿ ಅಂತ ನನಗಿದೆ. ಒಂದು ಗೆಲುವು ನಿಮ್ಗೆ ಗೊತ್ತು, ಒಂದು ಗೆಲುವಿಗೆ 10 ಜನ ಅಪ್ಪಂದಿರು ಅಂತ ಹೇಳ್ತಾರೆ, ಅದೇ ಒಂದು ಸೋಲ್ಗೆ ಒಬ್ಬನೇ ತಂದೆ ಅಂತ ಹೇಳ್ತಾರೆ. ಒಂದು ಗೆಲುವು 10 ಜನಕ್ಕೆ ದಾರಿ ಕೊಡುತ್ತೆ, ಒಂದು ಸೋಲು ನಾನು ಒಬ್ಬನೇ ಬರ್ಬೇಕಾಗತ್ತೆ, ಬಟ್ ಸೋಲಿ ಗೆಲ್ವಿ ಅದು ಏನಿದೆ ಮಾಡಿದೆ ಅನ್ನೋ ತೃಪ್ತಿ ಅಂತ ನನಗಿರುತ್ತೆ. ಒಂದು ಹೊಸ ಜರ್ನಿ ಅಂತ ಹೇಳ್ಬೋದು, ನನಗೆ ಈ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲ, ಒಂದು ಒಳ್ಳೆ ಅನುಭವ.
ಹೇಗೆ ಸೆಟ್ಟಲ್ಲಿ ನಡ್ಕೋ, ಒಂದು ಲೈಟ್ ಬಾಯಿಂದ ಹಿಡಿದು ಎಲ್ಲರೂ ಹೇಗೆ ನಡ್ಕೋತಾರೆ, ಹೆಂಗೆ ಪ್ರಿಪ್ರೇಷನ್ ಆಗುತ್ತಾರೆ. ಬರೀ 2 ನಿಮಿಷದ್ದು ಒಂದು ಒಂದು ಶೂಟ್ ತೆಗಿಬೇಕಾದ್ರು 2 ನಿಮಿಷ ಸೆಕೆಂಡ್ ತಗೊಂಡ್ರೆ ಎಷ್ಟೆಲ್ಲ ಟೈಮ್ ತಗೊಳುತ್ತೆ, ಬಾಂಡ್ ತಗೊಳುತ್ತೆ. ಹಿಂದೆ ಶ್ರಮ ಇದೆಯಲ್ಲ, ಅಮೇಜಿಂಗ್. ಅದೊಂದು ಒಳ್ಳೆ, ಈಗ ಒಂದು ನಮ್ಮ ಈ ಥರ ಒಂದು ಕಮರ್ಷಿಯಲ್ ಮೂವಿಗೆ ಎಷ್ಟು ಅಂದರೆ ಇನ್ನು ದೊಡ್ಡ ದೊಡ್ಡ ಬಜೆಟ್ಗಿನ್ನ ಎಷ್ಟು ಶ್ರಮ ಆಗ್ತಾರೆ ಅನ್ನೋ ಜೋಲು ಟೆಕ್ನಿಷಿಯನ್ಗೆ ಆಡ್ಸ್ ಅಪ್ ಅಂತ ಹೇಳಬೇಕು. ಈ ಮೂಲಕ ಕೌಟಿಲ್ಯ ಚಿತ್ರ ರಿಲೀಸ್ ಆಗ್ತಿದೆ, ಒಳ್ಳೆ ಮೆಸೇಜ್ ಕೊಡ್ಬೋದು. ಇದೇ ತಿಂಗಳು ಆಗಸ್ಟ್ 20th ರಿಲೀಸ್ ಆಗಿದೆ, ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಒಂದು ಸರ್? ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಜನತೆಗೆ ಮೊದಲನೇದಾಗಿ ಯಾವುದೇ ಒಳ್ಳೊಳ್ಳೆ ಒಳ್ಳೆ ಕಂಟ್ರಿಬ್ಯೂಷನ್, ಒಳ್ಳೆ ಸಿನಿಮಾ ಯಾವತ್ತೂ ತಿರಸ್ಕಾರ ಮಾಡಿಲ್ಲ. ಎಲ್ಲ ನಾನು ಕನ್ನಡ ಜನದಿಂದ ಕೇಳ್ಕೊಳ್ಳೋದೇನಪ್ಪ, ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೈ ಮುಗಿ ಬೇಡ್ಕೊಂಡೆ ಸರ್. ಥ್ಯಾಂಕ್ ಯು ಸರ್.